ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ ವಿಷಯದಲ್ಲಿ 12 ಮಾರ್ಕ್ಸಿನ ಒಂದು ಸುಲಭವಾದ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ ಪ್ರಶ್ನೆ ಈ ಥರ ಇದೆ ನೋಡಿ. ಈ ಪ್ರಶ್ನೆಯನ್ನು ಕೆಳಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟದಿದೆ, ನೀವು ಅದನ್ನು ನೋಡಿಕೊಳ್ಬೋದು. ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ ನೋಡಿ, 6:4. ನಂತರ ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31 March 2017 ಅಂತ ಕೊಟ್ಟಿದ್ದಾರೆ. 31 March 2017 ಅವರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ. ಅಸೈಡ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಹ್ಯಾಂಡ್ ಇದೆ 5000. ಡೆಟರ್ಸ್ ಎಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ, ಸ್ಟಾಕ್, ಬಿಲ್ಡಿಂಗ್ಸ್, ಫರ್ನಿಚರ್ ಅನ್ನುವಂತಹ ಅಸೆಟ್ಸನ್ನು ಕೊಟ್ಟಿದ್ದಾರೆ. ಟೋಟಲ್ ನೋಡಿ 100,000 ಇದೆ. ಲಯಬಿಲಿಟಿ ಸೈಡಲ್ಲಿ ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ 2 ಲಯಬಿಲಿಟೀಸ್ ಇದೆ, ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಆಮೇಲೆ ಹಳೆ ಪಾರ್ಟ್ನರ್ಸ್ ಎ ಮತ್ತು ಬಿ ಏನಿದ್ದಾರೋ ಅವರ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಟೋಟಲ್ ಕೂಡ 100,000 ಇದೆ. ಅಡ್ಜಸ್ಟ್ಮೆಂಟ್ಸ್ ನೋಡಿ, ಆನ್ 1 April 2017 ಅಂದರೆ ಅದರ ಮರುದಿನ, ಸಿ ಅನ್ನುವಂತಹ ವ್ಯಕ್ತಿಯನ್ನು ಅವರು ಏನು ಮಾಡ್ತಾ ಇದ್ದಾರೆ, ಸಂಸ್ಥೆಗೆ ಸೇರಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ಯಾವ ಕಂಡೀಷನ್ಸ್ ಅಥವಾ ವಿಷಯ ಇದೆ ಅಂತ ನಾವು ನೋಡೋದಾದರೆ, ಮೊದಲನೆಯ ಪಾಯಿಂಟ್ ನೋಡಿ, ಹೀ ಬ್ರಿಂಗ್ಸ್ ₹25,000 ಆಸ್ ಕ್ಯಾಪಿಟಲ್. ಸಿ ಏನು ಮಾಡಬೇಕು, 25,000 ಬಂಡವಾಳವನ್ನು ತರಬೇಕು. ಆ್ಯಂಡ್ ₹8,000 ಟವರ್ಸ್ ಗುಡ್ವಿಲ್, ಜೊತೆಗೆ ₹8,000 ಗುಡ್ವಿಲ್ಗಾಗಿ ಅವನು ನಗದನ್ನು ತರಬೇಕು ಅಂತ ಹೇಳಿದ್ದಾರೆ. ಫಾರ್ 1/6 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಈಗ ಸಿಯ ಪಾಲು ಎಷ್ಟು ಅಲ್ಲಿ ಸಂಸ್ಥೆಯಲ್ಲಿ, 1/6 ಅಂತ ಹೇಳಿದ್ದಾರೆ. ಬಿ ಪಾಯಿಂಟ್ ನೋಡಿ, ಡಿಪ್ರಿಸಿಯೇಟ್ ಫರ್ನಿಚರ್ ಎಟ್ 10%, ಎಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಬೈ 20%. ಫರ್ನಿಚರ್ ಮೌಲ್ಯ ಏನಾಗಿದೆ, ಕಮ್ಮಿ ಆಗಿದೆ, ಡಿಪ್ರಿಸಿಯೇಷನ್ ಅಂತ ಹೇಳ್ತೇವೆ. ಬಿಲ್ಡಿಂಗ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಎಪ್ರಿಸಿಯೇಷನ್ ಅಂತ ಹೇಳ್ತೇವೆ. ಇದನ್ನು ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಲಿಕ್ಕಿದ್ದೇವೆ. ಸಿ ಪಾಯಿಂಟ್ ನೋಡಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಸ್ ನೋ ಲಾಂಗರ್ ಅನ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಅದರ ಅರ್ಥ ಡೆಟರ್ಸ್ನ ಅಲ್ಲಿಂದ PDD ಅಂತ 2,000 ಏನು ಕಳೆದಿದ್ದಾರೆ ಅವರು ಅಸೆಟ್ ಸೈಡಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ, ಅದೀಗ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಡಿ ಪಾಯಿಂಟ್ ನೋಡಿ, ಪ್ರೊವೈಡ್ ₹1,000 ಫಾರ್ ರಿಪೇರ್ ಚಾರ್ಜಸ್ ಅಂತ ಹೇಳಿದ್ದಾರೆ. ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ ಇದೆ, ಅದಕ್ಕಾಗಿ ₹1,000 ಪ್ರೊವಿಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಕೊನೆಯಲ್ಲಿ ಗುಡ್ವಿಲ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಅದರ ಅರ್ಥ ಹೊಸ ಪಾಲುದಾರ ಅವನ ಪಾಲಿನ ಗುಡ್ವಿಲ್ 8,000 ಏನು ನಗದಿನಲ್ಲಿ ತರ್ತಾನೋ ಅದನ್ನು ಹಳೆ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವಲ್ಲಿ ಜರ್ನಲ್ ಎಂಟ್ರಿನ ಬರಲಿಕ್ಕೆ ಇರ್ತದೆ. ಪ್ರಿಪೇರ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ನೋಡೋದಾದರೆ, ಮುಖ್ಯವಾಗಿ ನಾವು 12 ಮಾರ್ಕಿನ ಒಂದು ಪ್ರಾಬ್ಲಮ್ ನೋಡುವಾಗ ಈ ಗುಡ್ವಿಲ್ನ ಬಗ್ಗೆ ಏನು ವಿಷಯ ಇದೆ ಅಂತ ತಿಳ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನೋಡಿ, ಹೊಸ ಪಾಲುದಾರ 8,000 ನಗದನ್ನು ಅವನ ಪಾಲಿನ ಗುಡ್ವಿಲ್ಗಾಗಿ ತರ್ತಾ ಇದ್ದಾನೆ. ಈಗ ಸಂದರ್ಭ ಏನಾಯಿತು, ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಹಿಸ್ ಶೇರ್ ಆಫ್ ಗುಡ್ವಿಲ್ ಇನ್ ಕ್ಯಾಶ್ ಅಂತ ಆಯಿತು. ಜೊತೆಗೆ ಬ್ಯಾಲೆನ್ಸ್ ಶೀಟನ್ನು ನೋಡಿ, ಅಲ್ಲಿ ಗುಡ್ವಿಲ್ ಅಕೌಂಟ್ ಇಲ್ಲ ಬುಕ್ಸಲ್ಲಿ. ಅದರ ಅರ್ಥ ಗುಡ್ವಿಲ್ ಡಸಂಟ್ ಎಪಿಯರ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಅರ್ಥ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಂದಿರುವಂಥ 8,000 ನಗದನ್ನು ಹಳೆ ಪಾರ್ಟ್ನರ್ಸಿಗೆ ನಾವು ಅದನ್ನು ಡಿವೈಡ್ ಮಾಡಿ ಕೊಡಬೇಕು. ಕಾಂಪೆನ್ಸೇಷನ್ ಅಥವಾ ಪರಿಹಾರ ಕೊಡೋದಕ್ಕಾಗಿ ನಾವು ಅದನ್ನು ಬಳಸ್ತೇವೆ. ಅಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷ್ಯೋವನ್ನು ಬಳಸಬೇಕಾಗ್ತದೆ. ನಂತರ ಈ 8,000 ಎ ಮತ್ತು ಬಿ ಅವರಿಗೆ ಬರುವಂಥ ಪರಿಹಾರದ ಪಾಲೇನಿದೆ ಅದನ್ನು ಅವರು ವಿತ್ಡ್ರಾ ಮಾಡಿಕೊಳ್ತಾ ಇದ್ದಾರೆ. ಅದನ್ನು ನಾವು ಕ್ಯಾಪಿಟಲ್ ಅಕೌಂಟ್ನಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಇರ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮಗೇನು ಬೇಕು, ಸ್ಯಾಕ್ರಿಫೈಸ್ ರೇಷ್ಯೋ ಬೇಕು. ಇಲ್ಲಿ ರೇಷಿಯೋಸ್ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ, ಎ ಮತ್ತು ಬಿಯ ಹಳೆ ಪಾಲು ಕೊಟ್ಟಿದ್ದಾರೆ ನೋಡಿ, 6:4 ರೇಷಿಯೋ ಅದು ಅವರದ್ದು. ಹೊಸ ಪಾಲುದಾರ ಸಿಯ ಪಾಲನ್ನು ಕೊಟ್ಟಿದ್ದಾರೆ 1/6, ಬೇರೆ ಏನು ಅಲ್ಲಿ ಮಾಹಿತಿ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷ್ಯೋ ಹೇಗೆ ಲೆಕ್ಕ ಹಾಕುವುದು ಅಂತ ಹೇಳಿದರೆ, ವಿಷಯ ನೋಡಿ, ವೆನ್ ಓಲ್ಡ್ ರೇಷ್ಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಇಸ್ ಗಿವನ್ ಆ್ಯಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಇಸ್ ಗಿವನ್, ಸ್ಯಾಕ್ರಿಫೈಸ್ ರೇಷ್ಯೋ ವಿಲ್ ಬಿ ಈಕ್ವಲ್ ಟು ದೇರ್ ಓಲ್ಡ್ ರೇಷ್ಯೋ. ಇಂಥ ಸಂದರ್ಭದಲ್ಲಿ ಸ್ಯಾಕ್ರಿಫೈಸ್ ರೇಷ್ಯೋ ಏನಾಗಿರ್ತದೆ, ಅವರ ಹಳೆ ರೇಷ್ಯೋ ಇದೆಯಲ್ಲ ಓಲ್ಡ್ ರೇಷ್ಯೋ ಅಂತ ನಾವು ಹೇಳ್ತೇವೆ, ಅದಕ್ಕೆ ಸಮವಾಗಿರ್ತದೆ. ಹಾಗಾಗಿ ಈ ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ರೇಷ್ಯೋ ಎಷ್ಟು ಹೇಳಿ, ಅವರ ಓಲ್ಡ್ ರೇಷ್ಯೋ ಎಷ್ಟಿದೆ 6:4 ಅಷ್ಟೇ ಆಗಿರ್ತದೆ. ನಾವು ಅದನ್ನು ಪುನಃ ಲೆಕ್ಕ ಹಾಕುವಂಥ ಅಗತ್ಯ ಇರುವುದಿಲ್ಲ. ಇನ್ನು ನಾವೇನು ಮಾಡೋಣ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡೋಣ.
ಮೊದಲನೇದಾಗಿ ರಿವ್ಯಾಲ್ಯೇಷನ್ ಅಕೌಂಟಿನಲ್ಲಿ ನಾವು ಬರಲಿಕ್ಕಿರುವಂಥ ಪಾಯಿಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಬಿ, ಡಿಪ್ರಿಸಿಯೇಟ್ ಫರ್ನಿಚರ್ ಎಟ್ 10%, ಫರ್ನಿಚರ್ನ ಮೌಲ್ಯ 10% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಅದು ಲಾಸ್ ಆಗಿರ್ತದೆ, ಎಂಟ್ರಿ ರಿವ್ಯಾಲ್ಯೇಷನ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್ ಆಗ್ತದೆ. ಅಮೌಂಟ್ ಲೆಕ್ಕ ಹಾಕಿ ಫರ್ನಿಚರ್ ವ್ಯಾಲ್ಯೂ ಅಲ್ಲಿರುವಂಥದ್ದು 30,000, 10% ಅಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ, 3,000 ನಷ್ಟ ಇದೆ. ನಂತರ ಎಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಬೈ 20% ಅಂತ ಹೇಳಿದ್ದಾರೆ, ಅಂದರೆ ಏರಿಕೆ ಆಗಿದೆ. ಏರಿಕೆ ಆದಾಗ ಅದು ಲಾಭ ಆಗ್ತದೆ. ಕ್ರೆಡಿಟ್ ಸೈಡಲ್ಲಿ ನಾವು ಬರೀತೇವೆ, ಎಂಟ್ರಿ ನೋಡಿ ಬಿಲ್ಡಿಂಗ್ಸ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೇಷನ್ ಅಕೌಂಟ್. ಅಲ್ಲಿ ಬಿಲ್ಡಿಂಗ್ಸ್ ವ್ಯಾಲ್ಯೂ 30,000 ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು, 20% ಏರಿಕೆ ಆಗಿದೆ, ಅಂದರೆ 20ರಿಂದ ಗುಣಿಸಿ 100ರಿಂದ ಭಾಗಿಸಬೇಕು, ಬರುವಂತಹ ಮೊತ್ತ ನೋಡಿ 6,000. ಪಾಯಿಂಟ್ ನಂಬರ್ ಸಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಸ್ ನೋ ಲಾಂಗರ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಅದರರ್ಥ ಬ್ಯಾಲೆನ್ಸ್ ಶೀಟಿನಲ್ಲಿ ಡೆಟರ್ಸ್ನಿಂದ 2,000 ಏನು ಕಳೆದಿದ್ದಾರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ, ಆ 2,000 ಅಗತ್ಯ ಇಲ್ಲ ಈಗ ಅಂತ ಹೇಳಿದ್ದಾರೆ. ಯಾವಾಗ ಪ್ರೊವಿಷನ್ ಅಗತ್ಯ ಇಲ್ಲವ ನಾವು ಅದನ್ನೇನು ಮಾಡಬೇಕು, ರೈಟ್ ಆಫ್ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋದು ಅಂತ ಹೇಳಿದರೆ ಎಕ್ಸಿಸ್ಟಿಂಗ್ ಪ್ರೊವಿಷನನ್ನು ನಾವು ಕ್ಯಾನ್ಸಲ್ ಮಾಡೋದು ಅಂತ ಅರ್ಥ, ಅದು ಲಾಭ ಆಗಿರ್ತದೆ. ಅದಕ್ಕಾಗಿ ಎಂಟ್ರಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗ್ತದೆ. ಕ್ರೆಡಿಟ್ ಸೈಡಲ್ಲಿ ಬರೀತೇವೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, 2,000 ಅಗತ್ಯ ಇಲ್ಲ ಅಂತ ಹೇಳಿದರೆ 2,000 ನಾವು ನೇರವಾಗಿ ಬರೆದರಾಯಿತು. ಪಾಯಿಂಟ್ ನಂಬರ್ ಡಿ ನೋಡಿ, ಪ್ರೊವೈಡ್ ₹1,000 ಫಾರ್ ರಿಪೇರ್ ಚಾರ್ಜಸ್, ಅಂದರೆ ರಿಪೇರ್ ಚಾರ್ಜಸ್ಸಿಗೆ ಅಲ್ಲಿ ಅಮೌಂಟ್ ಕೊಡೋದಕ್ಕಿದೆ, ಔಟ್ ಸ್ಟ್ಯಾಂಡಿಂಗ್ ಅಂತ ಅರ್ಥ. ನಾವು ಅದನ್ನು ಡೆಬಿಟಲ್ಲಿ ಬರೀಬೇಕು. ಎಂಟ್ರಿ ನೋಡಿ ರಿವ್ಯಾಲ್ಯೇಷನ್ ಅಕೌಂಟ್ ಡೆಬಿಟ್ ಟು ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ಬೋದು. ಇಲ್ಲಿ ಔಟ್ ಎಕ್ಸ್ಪೆನ್ಸ್ ಯಾವುದಿಲ್ಲ, ಔಟ್ ಸ್ಟ್ಯಾಂಡಿಂಗ್ ರಿಪೇರ್ಸ್ ಅಥವಾ ರಿಪೇರ್ ಚಾರ್ಜಸ್ ಅಂತಲೂ ಬರೀಬೋದು. ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ ₹1,000. ಕೊನೆಯ ಅಡ್ಜಸ್ಟ್ಮೆಂಟ್, ಗುಡ್ ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಅದು ಕ್ಯಾಪಿಟಲ್ ಅಕೌಂಟ್ ಮಾಡುವ ನಾವು ಮಾಡಲಿಕ್ಕಿರುವಂಥ ಅಡ್ಜಸ್ಟ್ಮೆಂಟ್, ಇಲ್ಲಿ ಅದು ಬರುವುದಿಲ್ಲ. ಇನ್ನು ನಾವೇನು ಮಾಡೋಣ, ಟೋಟಲ್ ಫೈಂಡ್ ಔಟ್ ಮಾಡಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡೋಣ. ಡೆಬಿಟ್ ಸೈಡಲ್ಲಿ 4,000 ಇದೆ, ಕ್ರೆಡಿಟ್ ಸೈಡಲ್ಲಿ 8,000 ಇದೆ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ 8,000, ಅದರರ್ಥ ಅಲ್ಲಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದೆ ಅಂತ ಅರ್ಥ. 8,000 4,000 ಕಳೆದಾಗ ಉಳಿವಂಥದ್ದು 4,000. ಇದನ್ನು ನಾವು ಹಳೆ ಪಾಲುದಾರರು ಯಾರಿದ್ದಾರೋ ಅವರಿಗೆ ಅವರ ಹಳೆ ರೇಷ್ಯೋದಲ್ಲಿ ಹಂಚಿ ಹಾಕಬೇಕು. ಎಂಟ್ರಿ ನೋಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಹಳೆ ಪಾಲುದಾರರು ಯಾರು, ಎ ಮತ್ತು ಬಿ. ಎಯ ಪಾಲು ನೋಡಿ ಎಷ್ಟಾಗ್ತದೆ ಅಂತ, ಅಲ್ಲಿ ಅವರ ಓಲ್ಡ್ ರೇಷ್ಯೋವನ್ನು ನಾವು ತಗೊಳ್ತಾ ಇದ್ದೇವೆ, 6:4 ಅಂತ ಹೇಳಿದ್ದಾರೆ. ನಾವು ಈ ರೀತಿ ಡಿವೈಡ್ ಮಾಡಿದಾಗ ಮೊತ್ತ ಅಲ್ಲಿ ಎಷ್ಟು ಬರ್ತದೆ ನೋಡಿ, ಎಯ ಸಂದರ್ಭದಲ್ಲಿ 4,000 × 6/10 ಅವನ ಪಾಲು ಬರುವಂಥದ್ದು 2,400. ಬಿಯ ಸಂದರ್ಭದಲ್ಲಿ ನೋಡಿ 4,000 × 4/10 1,600 ಮೊತ್ತ, ಒಟ್ಟು 4,000 ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ ನಂತರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಮಾಡೋಣ. 3 ಪಾರ್ಟ್ನರ್ಸ್ ಇದ್ದಾರೆ, ಎ ಬಿ ಸಿ. ನಾವು ಮೊದಲನೇದಾಗಿ ಏನು ಮಾಡಬೇಕು, ಎ ಮತ್ತು ಬಿ ಹಳೆ ಪಾಲುದಾರರು ಯಾರಿದ್ದಾರೋ ಅವರ ಓಪನಿಂಗ್ ಬ್ಯಾಲೆನ್ಸನ್ನು ಬರೀಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಅಕೌಂಟ್ಸ್, ಎ 40,000 ಬಿ 30,000. ಅದನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ನಾವು ಬರೀತೇವೆ, 30,000 ಎ, 20,000 ಬಿ. ಸಿ ಹೊಸ ಪಾಲುದಾರ ಆಗಿರೋದ್ರಿಂದ ಅಲ್ಲಿ ಯಾವುದೇ ಬ್ಯಾಲೆನ್ಸ್ ಬರುವುದಿಲ್ಲ. ಇಲ್ಲಿ ಮೊತ್ತ ನೋಡಿ 40,000 × 30,000. ನಂತರ ನಾವು ಬರಲಿಕ್ಕಿರುವಂಥದ್ದು ರಿವ್ಯಾಲ್ಯೇಷನ್ ಅಕೌಂಟ್ ಮಾಡಿದಾಗ ಬಂದಿರುವಂಥ ಲಾಭ ರಿವ್ಯಾಲ್ಯೇಷನ್ ಅಕೌಂಟ್ನಿಂದ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಎಂಟ್ರಿ ಆಗ ನಾವು ಮಾಡಿರುವಂಥದ್ದು ರಿವ್ಯಾಲ್ಯೇಷನ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಅದು ಕ್ರೆಡಿಟ್ ಸೈಡಿಗೆ ಬರ್ತದೆ, ರಿವ್ಯಾಲ್ಯೂಯೇಷನ್
ಅಕೌಂಟ್ ಪ್ರಾಫಿಟ್ ಅಲ್ಲಿ ಇರುವಂತಹ ಪಾಲು ನೀವು ನೆನಪು ಮಾಡಿಕೊಳ್ಳಿ 2400 ಬಿಗೆ ಬಂದಿರುವಂಥ ಪಾಲು 1600 ಸಿ ಹೊಸಬಾಗಿರೋದ್ರಿಂದ ಅವನಿಗೆ ಯಾವುದೇ ಪಾಲು ಇರುವುದಿಲ್ಲ ನಂತರ ನಾವೇನು ಮಾಡಬೇಕು ರಿಸರ್ವ್ ಫಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಈ ಥರದ್ದು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ ಲಯಬಿಲಿಟಿ ಸೈಡಲ್ಲಿ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾರೆ 4000 ಅದನ್ನು ನಾವೀಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಜರ್ನಲ್ ಎಂಟ್ರಿ ನೋಡಿ ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು ನಾವು ರಿಸರ್ವ್ ಫಂಡ್ ಇರುವಂತಹ ಒಟ್ಟು ರಿಸರ್ವ್ ಫಂಡ್ 4000 ಓಲ್ಡ್ ರೇಷ್ಯೋದಲ್ಲಿ ನಾವು ಹಂಚಬೇಕು 6:4 ಮೊತ್ತ ಎಷ್ಟು ಬರ್ತದೆ ಅಂದರೆ ಎಯ ಸಂದರ್ಭದಲ್ಲಿ 4000 × 6/10 2400 ಬರ್ತದೆ ಬಿ ಎ ಸಂದರ್ಭದಲ್ಲಿ 4000 × 4/10 1600 ಬರ್ತದೆ ಇನ್ನು ಅಲ್ಲಿ ಯಾವುದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇರುವುದಿಲ್ಲ ಮುಂದೆ ನಾವೇನು ಮಾಡ್ಬೋದು ಹೊಸ ಪಾಲುದಾರ ಬಂಡವಾಳಕ್ಕೆ ಏನು ನಗದನ್ನು ತರ್ತಾನೆ ಅದನ್ನು ಬರೀಲಿಕ್ಕೆ ಅದಕ್ಕಾಗಿ ಎಂಟ್ರಿ ನೋಡಿ ಇಲ್ಲಿ ಕ್ಯಾಶ್ ಎಟ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕ್ಯಾಶ್ ಅಕೌಂಟ್ ತಗೊಳ್ಳೋಣ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಇಲ್ಲಿ ಯಾರು ಸೀಸ್ ಕ್ಯಾಪಿಟಲ್ ಅಕೌಂಟ್ ಆಗ್ತದೆ ಕ್ರೆಡಿಟ್ ಸೈಡಲ್ಲಿ ನಾವು ಕ್ಯಾಶ್ ಅಕೌಂಟ್ ಅಂತ ಬರೀತೇವೆ ಇದು ಕ್ಯಾಪಿಟಲಿಗಾಗಿ ತಂದಿರುವಂತಹ ಮೊತ್ತ ಅವನು ತರ್ತಿರುವಂತಹ ಬಂಡವಾಳದ ಮೊತ್ತ ನೋಡಿ 25000 ಬರೆದಾಯಿತು ಇನ್ನು ಗುಡ್ವಿಲನ್ನು ಅಡ್ಜಸ್ಟ್ ಮಾಡಬೇಕು ಗುಡ್ವಿಲ್ಗಾಗಿ ಏನು ಹೇಳಿದ್ದಾರೆ ನೋಡಿ ಹೊಸ ಪಾಲುದಾರ 8000 ತರ್ತಾ ಇದ್ದಾನೆ ನಗದನ್ನು ಅವನ ಪಾಲಿನ ಗುಡ್ವಿಲ್ಗಾಗಿ ಅಂತ ಹೇಳಿದ್ದಾರೆ ನಾವು ಈ ಸಂದರ್ಭವನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಸಾಲ್ವ್ ಮಾಡೋದಾದರೆ ಏನು ಮಾಡಬೇಕು ಫಸ್ಟಿಗೆ ತರುವಂಥ ಮೊತ್ತವನ್ನು ಅವನ ಕ್ಯಾಪಿಟಲ್ ಅಕೌಂಟಿಗೆ ಬರೀಬೇಕು ಎಂಟ್ರಿ ಏನಾಗ್ತದೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ ಆಗ್ತದೆ ಬಂಡವಾಳ ಹೇಗೆ ತರುವಾಗ ಎಂಟ್ರಿ ಬರೆದಿದ್ದೇವೋ ಅದೇ ಎಂಟ್ರಿ ಮತ್ತೆ ಇಲ್ಲಿ ಬರ್ತದೆ ನೋಡಿ ಅದನ್ನು ಬರೆಯೋಣ ಕ್ಯಾಶ್ ಅಕೌಂಟ್ ಗುಡ್ವಿಲ್ಲಿಗಾಗಿ ತಂದಿರುವಂತಹ ಹಣ ಇನ್ನು ನಾವೇನು ಮಾಡಬೇಕು ಆ ಮೊತ್ತವನ್ನು ಕ್ಯಾಪಿಟಲ್ ಅಕೌಂಟ್ನ ಮೂಲಕ ಅಡ್ಜಸ್ಟ್ ಮಾಡಬೇಕು ಈಗ ಹೊಸ ಪಾಲುದಾರ ಸಿ ಏನಿದ್ದಾನೋ ಹಳೆ ಪಾಲುದಾರ ಎ ಮತ್ತು ಬಿ ಅವರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಅಥವಾ ಪರಿಹಾರ ಕೊಡಬೇಕು ಯಾಕೆ ಪಾಲನ್ನು ಬಿಟ್ಟು ಕೊಟ್ಟದ್ದಕ್ಕೆ ಆ ರೇಷಿಯೋ ನೋಡಿ ನಾವಾಗ ಲೆಕ್ಕ ಹಾಕಿದ್ದೆವು ಸ್ಯಾಕ್ರಿಫೈಸ್ ರೇಷಿಯೋ ಅನ್ನುವಂಥದ್ದು 6:4 ಇದೆ ಅಂತ ಆ ರೇಷಿಯೋದ ಪ್ರಕಾರ ಹಂಚಬೇಕು ಅದಕ್ಕಾಗಿ ಎಂಟ್ರಿ ನೋಡಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಬಿಸ್ ಕ್ಯಾಪಿಟಲ್ ಅಕೌಂಟ್ ಆಗ್ತದೆ ಓಲ್ಡ್ ಪಾರ್ಟ್ನರ್ಸ್ ಅಲ್ಲ ಎಂಟ್ರಿ ಹೇಗೆ ಬರುವಂಥದ್ದು ಅಂತ ಹೇಳಿ ನೋಡಿ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಇಲ್ಲಿ ನ್ಯೂ ಪಾರ್ಟ್ನರ್ ಅಂದರೆ ಸಿ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಹಳಬರಿ ಯಾರು ಎ ಮತ್ತು ಬಿ ಈ ಎಂಟ್ರಿಯನ್ನು ನಾವು ಬರಲಿಕ್ಕೆ ಇರ್ತದೆ ಈಗ ಸಿ ತರ್ತಿರುವಂಥ ಅಮೌಂಟ್ ಎಷ್ಟು ನೋಡಿ 8000 ಅದನ್ನು ನಾವು ಡೆಬಿಟ್ ಮಾಡಬೇಕು ನಾವೀಗ 8000 ಅವರ ಸ್ಯಾಕ್ರಿಫೈಸ್ ರೇಷಿಯೋ 6:4 ಪ್ರಕಾರ ಡಿವೈಡ್ ಮಾಡಬೇಕು ಈಗ ನೋಡಿ ಮೊತ್ತ ಎಷ್ಟು ಬರ್ತದೆ ಅಂತ ಹೇಳಿದರೆ ಇಲ್ಲಿ ಎಯ ಸಂದರ್ಭದಲ್ಲಿ 4800 ಹೇಗಂದರೆ 8000 × 6/10 ಅಂತ ಅರ್ಥ ಬಿ ಯ ಸಂದರ್ಭದಲ್ಲಿ ಬರುವಂತಹ ಅಮೌಂಟ್ ಅಲ್ಲಿ 3200 8000 × 4/10 ಈ ಎಂಟ್ರಿಯನ್ನು ನಾವೀಗ ಕ್ಯಾಪಿಟಲ್ ಅಕೌಂಟ್ನ ಮೂಲಕ ಬರೀಲಿಕ್ಕಿದೆ ಡೆಬಿಟ್ ಆಗ್ತಿರುವ ಅಕೌಂಟ್ ಸಿ ಯ ಕ್ಯಾಪಿಟಲ್ ಅಕೌಂಟ್ ಹಾಗಾಗಿ ಆ ಎರಡು ಮೊತ್ತ ಎಲ್ಲಿ ಬರಬೇಕು ಸಿ ಯ ಅಮೌಂಟ್ ಕಾಲಮ್ನಲ್ಲಿ ಡೆಬಿಟ್ ಸೈಡಿಗೆ ಬರಬೇಕು ಕ್ರೆಡಿಟ್ ಮಾಡ್ತಿರುವಂಥ ಅಕೌಂಟ್ ಎ ಮತ್ತು ಬಿ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಯ ಅಕೌಂಟ್ನಲ್ಲಿ ಬರಬೇಕು ಬಿ ಅಕೌಂಟ್ನಲ್ಲಿ ಬರಬೇಕು ಸಿ ಅಕೌಂಟ್ನಲ್ಲಿ ಬರುವುದಿಲ್ಲ ಇಲ್ಲಿ ಡೆಬಿಟ್ ಆಗುವಾಗ ಎ ಮತ್ತು ಬಿ ಅಕೌಂಟಲ್ಲಿ ಬರುವುದಿಲ್ಲ ಸೊ ಈ ರೀತಿ ನಾವು ಇದನ್ನು ಬರಲಿಕ್ಕೆ ಇರ್ತದೆ ನೋಡಿ ಹೀಗೆ ಬರೀಬೇಕು ನಾವು ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಇಲ್ಲಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಅಥವಾ ಎಸ್ ಕ್ಯಾಪಿಟಲ್ ಅಕೌಂಟ್ ಅಮೌಂಟ್ ಬರಲಿಕ್ಕಿರುವಂಥದ್ದು ಸಿ ಅಮೌಂಟ್ ಕಾಲಮ್ನಲ್ಲಿ 4800
ನಂತರ ಪುನಃ ಇಲ್ಲಿ ಬೀಸ್ ಕ್ಯಾಪಿಟಲ್ ಅಕೌಂಟ್ ಅಮೌಂಟ್ ಬರಲಿಕ್ಕಿರುವಂಥದ್ದು ಸಿಯ ಅಮೌಂಟ್ ಕಾಲಮ್ನಲ್ಲಿ 3,200. ಇನ್ನು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೆಯುವಾಗ ನೋಡಿ ಸೀಸ್ ಕ್ಯಾಪಿಟಲ್ ಅಂತ ಬರೀತೇವೆ. ಎಯ ಅಮೌಂಟ್ ಕಾಲಮ್ನಲ್ಲಿ 4,800, ಬಿಯ ಅಮೌಂಟ್ ಕಾಲಮ್ನಲ್ಲಿ 3,200. ಇಲ್ಲಿ ಸಿಗೆ ಯಾವುದೇ ಮೊತ್ತ ಬರುವುದಿಲ್ಲ. ಈ ರೀತಿ ನಾವೇನು ಮಾಡಬೇಕು, ಗುಡ್ವಿಲ್ಲಿಗಾಗಿ ತಂದಿರುವಂಥ ನಗದನ್ನು ಹಂಚಬೇಕು. ಮತ್ತೆ ಇನ್ನೊಂದು ಪಾಯಿಂಟಲ್ಲಿ ಹೇಳಿದ್ದಾರೆ ನೋಡಿ, ಕೊನೆಯದು ಗುಡ್ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಈಗ ಸಿ ಎನ್ನು ಪರಿಹಾರ ಕೊಟ್ಟಿದ್ದಾನೆ ಎ ಮತ್ತು ಬಿ ಅವರಿಗೆ 4,800, 3,200. ಇದನ್ನು ಅವರು ವಿತ್ಡ್ರಾ ಮಾಡ್ತಾರೆ ಅಂತ ಅರ್ಥ. ವಿತ್ಡ್ರಾ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿರುವಂಥ ಅಷ್ಟು ಮೊತ್ತವನ್ನು ಅವರು ನಗದಿನ ಮೂಲಕ ತಗೊಳ್ತಾ ಇದ್ದಾರೆ. ಹಾಗಂತ ಇದು ಡ್ರಾಯಿಂಗ್ಸ್ ಆಗುವುದಿಲ್ಲ. ನಾವಿಲ್ಲಿ ಡ್ರಾಯಿಂಗ್ಸ್ ಅಕೌಂಟನ್ನು ತಗೊಂಡ್ರೆ ತಪ್ಪಾಗ್ತದೆ. ನಾವು ಯಾವುದನ್ನು ತಗೊಳ್ಬೇಕು ಅಂತ ಹೇಳಿದರೆ ಕ್ಯಾಶ್ ಅಕೌಂಟನ್ನೇ ತಗೊಳ್ಬೇಕು. ಎಂಟ್ರಿ ಏನಾಗ್ತದೆ ನೋಡಿ, ನ್ಯೂ ಪಾರ್ಟ್ನರ್ಸ್ ಸಾರಿ ಎಂಟ್ರಿ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗ್ತದೆ. ಹಾಗಾಗಿ ಎಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಬೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಎಂಟ್ರಿ ಈ ರೀತಿ ಬರೆದಾಯಿತು. ಮೊತ್ತ ನೋಡಿ 4,800, 3,200. ಈ ರೀತಿ ಅವರು ಅಮೌಂಟನ್ನು ವಿತ್ಡ್ರಾ ಮಾಡಿಕೊಳ್ತಾರೆ. ವಿತ್ಡ್ರಾನ್ ಗುಡ್ವಿಲ್ ಅಂತ ಬರೀಬೋದು. ಇಲ್ಲಿಗೆ ಗುಡ್ವಿಲ್ಗೆ ಸಂಬಂಧಪಟ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು. ಇನ್ನು ಕೊನೆಯದಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಮಾಡುವಂಥ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಮಾಹಿತಿ ಇಲ್ಲದಿರೋದ್ರಿಂದ ನಾವು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವೇನು ಮಾಡೋಣ, ಇನ್ನು ಅವರ ಕ್ಯಾಪಿಟಲ್ ಅಕೌಂಟ್ಸಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡೋಣ. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಟೋಟಲ್ ಕಡಿಮೆ ಇದೆ. ಎಯ ಕ್ಯಾಪಿಟಲ್ ಅಕೌಂಟ್ ಟೋಟಲ್ ನೋಡಿ 40,000, 42,400, 2,400, 4,800. ಒಟ್ಟು ಮೊತ್ತ ಅಲ್ಲಿ 49,600. ಡೆಬಿಟ್ ಸೈಡ್ ಕಮ್ಮಿ ಇದೆ, ಆ 49,600 ಬರೀರಿ. ಅದರಿಂದ 4,800 ಕಳೆದಾಗ ಅಲ್ಲಿ ಉಳಿಯುವಂತಹ ಮೊತ್ತ ನೋಡಿ 44,800. ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗ್ತದೆ. ನಾವು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀತೇವೆ. ಬಿ ಎ ಅಕೌಂಟ್ನಲ್ಲಿ ನೋಡಿ ಇಲ್ಲಿ ಟೋಟಲ್ ಎಷ್ಟಿದೆ ಅಂತ ಹೇಳಿದರೆ 30,000, 31,000, ಇಲ್ಲಿ ಪುನಃ 1,600, 3,200. ಒಟ್ಟು ಮೊತ್ತ ಅಲ್ಲಿ ಬರುವಂಥದ್ದು 36,400. 36,400 ಡೆಬಿಟ್ ಸೈಡಲ್ಲಿ ಬರೀರಿ, ಯಾಕಂದರೆ ಡೆಬಿಟ್ ಸೈಡ್ ಟೋಟಲ್ ಕಮ್ಮಿ ಇದೆ. ಅದರಿಂದ 3,200 ಕಳೆದಾಗ ಬರುವಂತಹ ಮೊತ್ತ 33,200. ಕೊನೆಯಲ್ಲಿ ಸಿಯ ಅಮೌಂಟ್ ಕಾಲಮ್ ನೋಡಿ, ಇಲ್ಲಿ 33,000 ಇದೆ, ಅಲ್ಲಿ 8,000 ಇದೆ. ಟೋಟಲ್ 33,000. ಡೆಬಿಟ್ ಸೈಡ್ ಟೋಟಲ್ ಅದನ್ನು ಬರೀರಿ. ಅಲ್ಲಿಂದ 8,000 ಕಳೆದಾಗ ಉಳಿಯುವಂಥದ್ದು 25,000. ಸೊ ಹೀಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸನ್ನು ಮಾಡ್ಬೋದು. ಕ್ಯಾಪಿಟಲ್ ಅಕೌಂಟ್ಸ್ ಮಾಡಿದ ನಂತರ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಅಸೆಟ್ ಸೈಡಲ್ಲಿ ನಾವು ಮೊದಲನೇದಾಗಿ ಕರೆಂಟ್ ಅಸೆಟ್ಸ್ ಬರೀಬೇಕು. ಅಲ್ಲಿ ಬರುವಂಥ ಮೊದಲನೆಯ ಕರೆಂಟ್ ಅಸೆಟ್ ಕ್ಯಾಶ್ ಬರೆಯೋಣ. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀತೇವೆ. ಈಗ ಕೈಯಲ್ಲಿರುವಂತಹ ನಗದು ಮೊತ್ತ ಎಷ್ಟು ಅಂತ ನಾವು ಲೆಕ್ಕ ಹಾಕೋದಾದರೆ ನೋಡಿ, ಅಲ್ಲಿ ಕೊಟ್ಟಿರುವಂತಹ ಓಪನಿಂಗ್ ಬ್ಯಾಲೆನ್ಸ್ 5,000 ಪ್ಲಸ್ ಹೊಸ ಪಾಲುದಾರ ಬಂಡವಾಳ ತಂದಿರುವಂಥದ್ದು 25,000 ಪ್ಲಸ್ ಗುಡ್ವಿಲಿಗಾಗಿ ಅವನು ತಂದಿರುವಂಥ ಮೊತ್ತ 8,000. ಗುಡ್ವಿಲನ್ನು ಹಳೆ ಪಾಲುದಾರರು ವಿತ್ಡ್ರಾ ಮಾಡಿಕೊಂಡಿರುವಂಥದ್ದು 8,000. ಹೀಗಾಗಿ ಅಲ್ಲಿ ಉಳಿಯುವಂತಹ ಕ್ಯಾಶ್ ಇನ್ ಹ್ಯಾಂಡ್ 30,000. ಆನಂತರ ನಾವು ಡೆಟಾರ್ಸನ್ನು ಬರೀಬೇಕು. ಡೆಟಾರ್ಸ್ ಅಲ್ಲಿ 20,000 ಇದೆ, ಲೆಸ್ ಪ್ರೊವಿಷನ್ ಇದೆ. ಆದರೆ ಪ್ರೊವಿಷನ್ ಅಗತ್ಯ ಇಲ್ಲ ಅಂತ ನಾವು ಅದನ್ನು ಹಿಂಪಡೆದಿದ್ದೇವೆ ಇಲ್ಲಿ. ಹಾಗಾಗಿ
ಪ್ರೊವಿಷನ್ ಬರುವುದಿಲ್ಲ, ನೇರವಾಗಿ ಡೆಟರ್ಸ್ 20,000 ನಾವು ಹೊರಗಡೆ ಕಾಲಮಲ್ಲಿ ಬರೀತೇವೆ. ಆಮೇಲೆ ಸ್ಟಾಕ್ ವ್ಯಾಲ್ಯೂ ನೋಡಿ ಕೊಟ್ಟಿದ್ದಾರೆ, ಸ್ಟಾಕಿಗೆ ಯಾವುದೇ ಸಂಬಂಧಪಟ್ಟಾಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಅಲ್ಲಿ 17,000 ನೇರವಾಗಿ ಬರೀಬೇಕು. ಆನಂತರ ನಾವು ಇನ್ವೆಸ್ಟ್ಮೆಂಟ್ಸನ್ನು ಬರೀತೇವೆ, ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇರುವುದಿಲ್ಲ. ನಂತರ ಫಿಕ್ಸ್ಡ್ ಅಸೆಟ್ಸನ್ನು ಬರೆಯೋಣ. ಫಿಕ್ಸ್ಡ್ ಅಸೆಟ್ಸಲ್ಲಿ ಪ್ರಥಮವಾಗಿ ನಾವು ಬರಲಿಕ್ಕಿರುವಂಥದ್ದು ಫರ್ನಿಚರ್. ಫರ್ನಿಚರ್ ಮೊತ್ತ ಅಲ್ಲಿ ಕೊಟ್ಟಿರುವಂಥದ್ದು ನೋಡಿ 30,000. ಅಲ್ಲಿ ಡಿಪ್ರಿಸಿಯೇಷನ್ ಇದೆ, ಅದನ್ನು ಕಳಿಬೇಕು. 10% ಅಂತ ಹೇಳಿದರೆ ನಾವು 3,000 ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಸೈಡ್ ತಗೊಂಡಿದ್ದೆವು, ಅದನ್ನು ಕಳೀರಿ. ಕಳಿವಾಗ ಉಳಿಯುವಂತಹ ಮೊತ್ತ 27,000. ಕೊನೆಯಲ್ಲಿ ಉಳಿಯುವಂತಹ ಫಿಕ್ಸ್ಡ್ ಅಸೆಟ್ ಬಿಲ್ಡಿಂಗ್ಸ್. ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರುವ ಮೊತ್ತ 30,000. ಅಲ್ಲಿ ದರದಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದರೆ, ಅಂದರೆ ಮೌಲ್ಯದಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದರೆ 20%, ಅದನ್ನು ನಾವು ಆ್ಯಡ್ ಎಪ್ರಿಸಿಯೇಷನ್ ಅಂತ ಬರೀಬೇಕು. 20% ಅಂತ ಹೇಳಿದ 6,000, ಒಟ್ಟು ಮೊತ್ತ 36,000. ಅಸೆಟ್ ಸೈಡಲ್ಲಿ ನಾವು ಬರಲಿಕ್ಕಿರುವಂತಹ ಎಲ್ಲ ಐಟಮ್ಸ್ ಬರ್ದಾಯಿತು. ಇನ್ನು ಲಯಬಿಲಿಟಿ ಸೈಡಲ್ಲಿ ಕರೆಂಟ್ ಲಯಬಿಲಿಟೀಸ್ ಬರೆಯೋಣ. ಪ್ರಥಮವಾಗಿ ಅಲ್ಲಿ ಕ್ರೆಡಿಟರ್ಸ್ ಕೊಟ್ಟಿರುವಂತಹ ಮೌಲ್ಯ 20,000, ಯಾವುದೇ ಅಡ್ಜಸ್ಟ್ಮೆಂಟ್ ಇರುವುದಿಲ್ಲ, ನೇರವಾಗಿ 20,000 ಹೋಗಬಹುದು. ನೆಕ್ಸ್ಟ್ ಬಿಲ್ಸ್ ಪೇಯೇಬಲ್, ಅಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಕೊಟ್ಟಿರುವಂಥ ಮೊತ್ತ 6,000. ಅಲ್ಲಿ ಇನ್ನೊಂದು ಕರೆಂಟ್ ಲಯಬಿಲಿಟಿ ಬರ್ತದೆ, ಯಾವುದು ಅಂತ ಹೇಳಿದರೆ ಪ್ರೊವೈಡ್ ಫಾರ್ ₹1,000 ಫಾರ್ ರಿಪೇರ್ ಚಾರ್ಜಸ್ ಏನು ಹೇಳಿದ್ದಾರೆ, ಅದನ್ನು ನಾವು ಅಲ್ಲಿ ಬರಲಿಕ್ಕಿದೆ. ಔಟ್ ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್, ಒಂದು ಕರೆಂಟ್ ಲಯಬಿಲಿಟಿ ಅದು ₹1,000 ಅಂತ ಬರೀಬೇಕು. ಆಮೇಲೆ ನಾವು ಲಾಂಗ್ ಟರ್ಮ್ ಲಯಬಿಲಿಟೀಸನ್ನು ಬರೆಯುವಂಥದ್ದು. ಇಲ್ಲಿ ಯಾವುದೇ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇರುವುದಿಲ್ಲ, ನಿಲ್. ನೆಕ್ಸ್ಟ್ ನಾವು ಕ್ಯಾಪಿಟಲ್ ಅಕೌಂಟ್ಸನ್ನು ಬರೀಬೇಕು. 3 ಪಾಲುದಾರರಿದ್ದಾರೆ, A, B ಮತ್ತು C. ಎಯ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದದ್ದು 44,800. ಬಿಯ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದದ್ದು 33,200. ಸಿಗೆ ಸಂಬಂಧಪಟ್ಟಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದದ್ದು 25,000. ಒಟ್ಟು ಮಾಡಿದಾಗ ಬರುವಂತಹ ಮೊತ್ತ 103,000. ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಾಗೆ ಎಲ್ಲ ಐಟಮ್ಸನ್ನು ಬರೆದಿದ್ದೇವೆ. ಇನ್ನು ಟೋಟಲ್ ಮಾಡೋದಾದ್ರೆ ನೋಡಿ, 103,000, 20 ಇಲ್ಲಿ, 21, 27,000. ಅದರ ಅರ್ಥ ಒಟ್ಟು ಲಯಬಿಲಿಟಿ ಸೈಡ್ ಬರುವಂಥದ್ದು 130,000. ಅದೇ ಥರ ಅಸೆಟ್ಸ್ ಸೈಡ್ 30,000, 50,000, 67,000, ಇಲ್ಲಿ 27,000 ಪ್ಲಸ್ 36,000. ಅದರ ಅರ್ಥ 130,000. ಇಲ್ಲಿಗೆ ಈ ಒಂದು 12 ಪ್ರಶ್ನೆಗೆ ನಾವು ಉತ್ತರವನ್ನು ಮಾಡಿ ಆಯಿತು. ಕೆಳಗೆ ಒಂದು ಹೋಮ್ವರ್ಕ್ ಕೊಟ್ಟದಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅದನ್ನು ನೋಡ್ಬೋದು.